ಎವರ್ಗ್ರೀನ್ ಕೂರ್ಗ್ ಕಲೋತ್ಸವ 2022 ರಾಜ್ಯ ಮಟ್ಟದ ನೃತ್ಯ ಹಾಗೂ ಫ್ಯಾಷನ್ ಶೋ ಸ್ಪರ್ಧೆ ನಾಪೋಕ್ಲುವಿನ ಶ್ರೀರಾಮ ಮಂದಿರದ ಗುರು ಪೊನ್ನಪ್ಪ ಸಭಾಂಗಣದಲ್ಲಿ ನಡೆಯಿತು. ಇದೇ ಮೊದಲ ಬಾರಿಗೆ ಅದ್ಭುತ ಕಲಾ ತಂತ್ರಜ್ಞಾನ ಹಾಗೂ ಎಲ್ಇಡಿ ಸ್ಕ್ರೀನ್ ಅಳವಡಿಸಲಾಗಿದ್ದು ಅದ್ಧೂರಿ ಕಾರ್ಯಕ್ರಮವು ಪ್ರೇಕ್ಷಕರನ್ನು ರಂಜಿಸಿತು. ಸ್ಪರ್ಧೆಯಲ್ಲಿ ಕೊಡಗು, ಬೆಳಗಾಂ, ಮಂಗಳೂರು, ಉಡುಪಿ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಪುತ್ತೂರು, ಸುಳ್ಯ ಮತ್ತಿತರ ಭಾಗಗಳಿಂದ ಸ್ಪರ್ಧಿಗಳು ಆಗಮಿಸಿದ್ರು. ಸಬ್ ಜೂನಿಯರ್ ಸೋಲೋ, ಜೂನಿಯರ್ ಸೋಲೋ, ಸೀನಿಯರ್ ಸೋಲೋ ಮತ್ತಿತರ ವಿಭಾಗದಲ್ಲಿ ನಡೆದ ನೃತ್ಯ ಸ್ಪರ್ಧೆ ಆಕರ್ಷಕವಾಗಿತ್ತು. ಪ್ರೇಕ್ಷಕರು ಶಿಳ್ಳೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿದ್ರು. ಪುಟಾಣಿ ಮಕ್ಕಳ ಫ್ಯಾಷನ್ ಶೋ ನೆರೆದಿದ್ದವರ ಗಮನ ಸೆಳೆಯಿತು. ಕಾರ್ಯಕ್ರಮ ಆಯೋಜಕರಾದ ಡ್ಯಾನ್ಸ್ ರಿವಾಲ್ಯೂಷನ್ನ ಚೇತನ್ ಶಿವಪ್ಪ ಮಾತನಾಡಿ, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೃತ್ಯಪಟುಗಳು ಆಗಮಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ಮುಂದಿನ ಡಿಸೆಂಬರ್ 17 ಮತ್ತು 18 ವಿರಾಜಪೇಟೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಎರಡು ದಿನಗಳ ಕಾಲ ಕಲೋತ್ಸವ ನಡೆದಿದ್ದು ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ನೃತ್ಯ ಸ್ಪರ್ಧೆಯ ತೀರ್ಪುಗಾರರಾಗಿ ಕ್ಯಾಟ್ ಮಾಸ್ಟರ್ ಕೇಶು ಸುವರ್ಣ, ಸಿದ್ದು ಅವಿನಾಶ್ ಹಾಗೂ ಫ್ಯಾಷನ್ ಶೋ ತೀರ್ಪುಗಾರರಾಗಿ ರಿನಿ ಬೋಪಣ್ಣ, ಅಶ್ವಿನಿ ಕಾರ್ಯನಿರ್ವಹಿಸಿದರು. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಾಪೋಕ್ಲು ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಪ್ರತಿಭಾ, ಶಮ ಮೆಡಿಕಲ್ ಶಾಪ್ ಮಾಲೀಕ ಎಂಎ ಮಂಜೂರ್ ಅಲಿ, ಶಿಕ್ಷಕರಾದ ಬಿದ್ದಾ ತಂಡ ಮಮತಾ ಚಿನ್ನಪ್ಪ, ಸಫಿಯಾ ಮಂಜೂರ್ ಮತ್ತಿತರರು ಇದ್ದರು.